ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೊತೀನಿ ನಾನು ನಾನು ಗ್ಲೇಡಿಯಸ್ ಬಲ್ಬ್ಸನ್ನು ತರಿಸಿದ್ದೀನಿ ಮೀಶೋಯಿಂದ ನಾನು ಹೆಚ್ಚಾಗಿ ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡೋದು ಬಟ್ ಈ ಸರಿ ಮೀಶೋಯಿಂದ ತರಿಸಿದ್ದೀನಿ ನೂರು ರೂಪಾಯಿಗೆ ಐದು ಬಲ್ಬ್ ಅಂತ ಇತ್ತು ಸ್ವಲ್ಪ ಚಿಕ್ಕದು ಬಂದಿದೆ ತೊಂದರೆ ಇಲ್ಲ ಆದರೆ ಏನಂದರೆ ಒಂದು ಬಲ್ಬು ಸ್ವಲ್ಪ ಫಂಗಸ್ ಆಗಿದೆ ಉಳಿದಿದ್ದ ನಾಲ್ಕು ಚೆನ್ನಾಗಿದೆ ಪರವಾಗಿಲ್ಲ ಈ ರೀತಿ ಡ್ರೈ ಆಗಿರಬೇಕು ಒಂದು ಮಾತ್ರ ಸ್ವಲ್ಪ ಫಂಗಸ್ ಇದೆ ಅದು ಬರುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಯಾಕಂದರೆ ಫಂಗಸ್ ಆಗಿದೆ ಅದು ಏನಾಗುತ್ತೆ ಅಂತ ಸ್ವಲ್ಪ ಚಿಕ್ಕದು ಕೂಡ ಇದೆ ಸೈಜಲ್ಲಿ ಇದು ನೋಡಿ ಫಂಗಸ್ ಆಗಿರುವಂಥದ್ದು ಈ ರೀತಿಯಾಗಿದೆ ನಾಲ್ಕು ಚೆನ್ನಾಗಿದೆ ಅಂತ ಈಗ ಮತ್ತೆ ನಾನು ರಿಟರ್ನೆಲ್ಲ ಮಾಡೋಕ್ಕೋಗಲ್ಲ ನೋಡ್ತೀನಿ ಇದನ್ನೇ ಹಚ್ಚಿಬಿಟ್ಟು ಹತ್ತಿದ್ರೆ ಓಕೆ ಇನ್ನು ಉಳಿದಿದ್ದು ಡ್ರೈ ಆಗಿದೆ ಡ್ರೈ ಆಗಿರುವಂಥದ್ದು ಈ ರೀತಿ ಕಲೆಗಳು ಇಲ್ಲದೆ ಇರುವಂಥದ್ದಿದ್ರೆ ಬಲ್ಬ್ಸ್ ಚೆನ್ನಾಗಿರುತ್ತೆ ಆದಷ್ಟು ನಾವು ಆ ರೀತಿಯಾದಂಥ ಬಲ್ಬ್ಸನ್ನೇ ನಾವು ಚಾಯ್ಸ್ ಮಾಡಬೇಕಾಗತ್ತೆ ನೋಡಿ ಇದೆಲ್ಲ ಚೆನ್ನಾಗಿದೆ ಉಳಿದಿದ್ದು ಹಾಗೆ ನಾನು ಟೆರೆಸ್ಗೆ ಅಂತ ಕೆಲವೊಂದು ಸ್ಟ್ಯಾಂಡ್ಗಳನ್ನ ತರಿಸಿದ್ದೀನಿ ನಾನು ಪೋಟ್ಗಳನ್ನು ಹಾಗೆ ಇಟ್ಟಿದ್ನಲ್ಲ ಹಾಗಾಗಿ ಇದು ಕೂಡ ಅಷ್ಟೆ ಐರನ್ ಇದು ನಾನು ದೊಡ್ಡದು ತರಿಸಿಲ್ಲ ಸಿಂಗಲ್ ಸಿಂಗಲ್ ತರಿಸಿದ್ದೀನಿ ಅಂದರೆ ನಾವು ರೆಂಟೆಡ್ ಮನೆಯಲ್ಲಿರೋದ್ರಿಂದ ನಮಗೂ ಕೂಡ ನಾಳೆ ನಾವು ಶಿಫ್ಟ್ ಆದರೆ ಒಯ್ಯೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ರೀತಿಯಾದಂಥ ಸ್ಟ್ಯಾಂಡ್ಸನ್ನು ತರಿಸಿದ್ದೀನಿ ತುಂಬ ದೊಡ್ಡದಾದರೆ ಒಯ್ಯೋದಕ್ಕೆ ಕಷ್ಟ ಸಿಂಗಲ್ ಆದರೆ ಈ ರೀತಿ ನೋಡಿ ಒಂದೇ ರಟ್ಟಿನ ಬಾಕ್ಸಲ್ಲಿ ಇದೆ ಒಟ್ಟು ಇದು ನನಗೆ ಓಕೆ ಅಂತ ಅನ್ನಿಸ್ತು ಬಟ್ ನಾನು ಫುಲ್ ರಿವ್ಯೂ ನಿನಗೆ ನೆಕ್ಸ್ಟು ಒಂದು ಹದಿನೈದು ದಿನಕ್ಕೆ ತೋರಿಸ್ತೀನಿ ಯಾಕಂದರೆ ಇದನ್ನು ಇಟ್ಬಿಟ್ಟು ನೋಡಿ ನಾನು ಆಮೇಲೆ ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ಪಾಟ್ಗಳನ್ನು ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಹೆವಿ ಈಗ ನಾವು ಸಿಮೆಂಟ್ ಪಾಟ್ಗಳನ್ನು ಇಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಇದು ಯಾಕಂದರೆ ವೇಟ್ ತಡೆಯೋಲ್ಲ ಅಂತ ಅನ್ಕೊತೀನಿ ನಾನು ಒಟ್ಟು ಇಪ್ಪತ್ನಾಲ್ಕು ತರಿಸಿದ್ದೀನಿ ನೋಡೋಣ ಅಂತ ಬಟ್ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ನೇನು ಸಿಮೆಂಟ್ ಪಾಟ್ಗಳನ್ನ ಇಡೋಕ್ಕಾಗಲ್ಲ ನಾನು ಇದನ್ನೆಲ್ಲ ಗಾರ್ಡನಿಗೆ ಹೋದೆ ಸ್ವಲ್ಪ ಕ್ಲೀನೆಲ್ಲ ಮಾಡೋಣ ಅಂತ ಹೂವು ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ನಾನು ಮೊನ್ನೆ ತೊಗೊಂಡು ಬಂದಂಥ ದಾಸವಾಳ ರೀಪೋರ್ಟ್ ಮಾಡಿರೋ ವಿಡಿಯೋ ಮಾಡಿದ್ನಲ್ಲ ಅದು ಇದು ಆಮೇಲೆ ಗುಲಾಬಿ ಗಿಡ ಕೂಡ ತೊಗೊಂಡು ಬಂದಿದ್ದೆ ಅದರಲ್ಲಿ ಕೂಡ ಮೂರೂ ಅರಳಿ ತುಂಬ ಚೆನ್ನಾಗಿ ತುಂಬ ಪೂರ್ತಿಯಾಗಿ ಅರಳಿಕೊಂಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾನು ರೆಡ್ ರೋಸ್ ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ರಿಪೋರ್ಟ್ ಮಾಡಿ ಆದಮೇಲೂ ಈ ಗಿಡಗಳು ತುಂಬ ಚೆನ್ನಾಗಿದೆ ಆದಷ್ಟು ನಾವು ಸಂಜೆನೇ ರಿಪೋರ್ಟ್ ಮಾಡಬೇಕು ಎಲ್ಲನೂ ನೋಡಿ ಗ್ಲಾಡಿಯಸ್ ಬಲ್ಬ್ಸನ್ನು ಕೂಡ ಇವಾಗ ಇದ್ದೀನಿ ನಾನು ಇದಕ್ಕೆ ನನ್ನ ಹತ್ರ ಸದ್ಯಕ್ಕೆ ಪ್ಲಾಸ್ಟಿಕ್ ಪಾಟ್ಗಳು ಯಾವೂ ಇಲ್ಲ ಹಾಗಾಗಿ ನಾನು ಕವರಲ್ಲೇ ಹಾಕ್ತಾ ಇದ್ದೀನಿ ನಾಲ್ಕು ಬಲ್ಬ್ಸನ್ನು ಒಂದರಲ್ಲೇ ಹಾಕ್ತಾ ಇದ್ದೀನಿ ಈ ಪ್ಲಾಸ್ಟಿಕ್ ಕವರ್ ಸ್ವಲ್ಪ ದೊಡ್ದಿದೆ ಇದರಲ್ಲೇ ನಾನು ಈ ರೀತಿ ನಾವು ನರ್ಸರಿಯಿಂದ ತೊಗೊಂಡು ಬಂದಾಗ ಪ್ಲ್ಯಾಸ್ಟಿಕ್ ಕವರ್ ಏನಿರುತ್ತಲ್ಲ ಅದನ್ನು ಕಿತ್ತಿ ಬಿಸಾಕಬೇಡಿ ಅದನ್ನು ಹಾಗೆ ಇಟ್ಟಿರಿ ಯಾವಾಗಾದರೂ ಈ ರೀತಿ ಯೂಸ್ ಆಗುತ್ತೆ ನಾನು ಚೆನ್ನಾಗಿರೋ ನಾಲ್ಕು ಬಲ್ಬ್ಸನ್ನು ಒಂದರಲ್ಲೇ ಹಾಕಿದ್ದೀನಿ ಇನ್ನೊಂದು ಬಲ್ಬ್ ಅದು ಸ್ವಲ್ಪ ಫಂಗಸ್ ಆಗಿದೆ ಅದನ್ನೆಲ್ಲ ಅದನ್ನು ಸಪ್ರೇಟ್ ಹಾಕ್ತಾಯಿದ್ದೀನಿ ಯಾಕಂದರೆ ಅದನ್ನು ಇದರಲ್ಲೇ ಹಾಕಿಬಿಟ್ರೆ ಮತ್ತೆ ಉಳಿದಿದ್ದಕ್ಕೂ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಮಣ್ಣನ್ನು ಹಾಕಿ ಒಳಗಡೆ ಹಾಕಬೇಡಿ ಬಲ್ಬ್ಸನ್ನು ಮೇಲೇ ಅದು ಅದಕ್ಕೆ ಚೆನ್ನಾಗಿ ಒಂದು ಸರಿ ನೀರನ್ನು ಹಾಕಿ ಈ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಾಲ್ಕು ನಾಲ್ಕು ಹಾಕಬಾರ್ದು ಎರಡೇ ಹಾಕಬೇಕು ನಾನು ಮತ್ತೆ ವಾಪಸ್ ಇದನ್ನು ರಿಪೋರ್ಟ್ ಮಾಡ್ಕೊತೀನಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಒಂದರಲ್ಲೇ ನಾಲ್ಕನ್ನು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಸರಿ ನೀರನ್ನು ಹಾಕ್ಕೊಂಬಿಡಿ ಇದು ಚಿಗುರು ಹೊಡೆದು ಬಂದ ಮ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಆಮೇಲೆ ಇವತ್ತು ನಾನು ಗಾರ್ಡನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ನೋಡಿ ಎಲ್ಲ ಗಾರ್ಡನ್ ಕ್ಲೀನ್ ಮಾಡಿ ಪ್ಲ್ಯಾಂಟರ್ಸ್ ಎಲ್ಲನೂ ಹಾಕಿದ್ದೀನಿ ನಾನು ಎಲ್ಲ ಪ್ಲ್ಯಾಸ್ಟಿಕ್ ಪಾಟ್ಗಳಿಗೆ ಮಾತ್ರ ನಾನು ಪ್ಲ್ಯಾಂಟರ್ಸ್ನ ಇಟ್ಟಿದ್ದೀನಿ ಸಿಮೆಂಟ್ ಪಾಟ್ಗಳಿಗೆ ಇಟ್ಟಿಲ್ಲ ಯಾಕಂದರೆ ಸಿಮೆಂಟ್ ಪಾಟ್ ಅದನ್ನು ಕೆಪಾಸಿಟಿ ಇಲ್ಲ ಅಂತ ನನಗನಿಸ್ತು ಪ್ಲ್ಯಾಂಟರ್ಸ್ಗೆ ಆದರೂ ಕೂಡ ನಾನು ಪ್ಲ್ಯಾಸ್ಟಿಕ್ ಪಾಟ್ ದೊಡ್ಡದಿದ್ದೀಯೆಲ್ಲ ಪೇಂಟ್ ಬಕೆಟು ಅದರಲ್ಲಿ ನಿಂಬೆ ಗಿಡ ಮತ್ತು ದಾಳಿಂಬ್ರೆ ಪೇರು ಗಿಡ ಇದು ಎಲ್ಲದಕ್ಕೂ ನಾನು ಇಟ್ಟಿದ್ದೀನಿ ನಾನು ಹದಿನೈದು ದಿನ ಆದಮೇಲೆ ಕರೆಕ್ಟಾಗಿ ಇದರ ರಿವ್ಯೂ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು